ಈ ಗ್ರಾಮದ ದೇವರನ್ನು ಚಂದ್ರಮನ ದೇವರನ್ನು ನೆನೆಸುತ್ತ ಹಾಗೆ ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ಕನ್ಯಾದಿ ವ್ಯಕ್ತಿಗಳಿಗೆಲ್ಲರೂ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಈ ಊರಿನ ಪರವೂರಿನ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ವಂದಿಸ್ತಾ ಇದ್ದೀನಿ. ಮಲ್ಪೆ ಫ್ರೆಂಡ್ಸ್ ಕ್ಲಬ್ ಆಯೋಜಿಸಿರುವ ಈ ಕ್ರಿಕೆಟ್ ಅವರಿಗೆ ಒಳ್ಳೆಯದಾಗಲಿ, ಯಾಕೆಂದರೆ ಎರಡು ದಿನ ರಾತ್ರಿಯಾಗಲೂ ಇಲ್ಲಿ ಆಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು, ಯಾಕೆಂದರೆ ಎರಡು ದಿವಸ ನಿದ್ರೆ ಬಿಟ್ಟು ಕೆಲ ಊರಿಂದ ಇಲ್ಲಿ ಬಂದು ಆಡ್ತಾ ಇದ್ದಾರೆ. ಅವರ ಆಟ ತುಂಬ ಸೊಗಸಾಗಿ ನೋಡ್ತಾ ಬಂದಿದೆ. ಹಾಗೆಯೇ ಇಲ್ಲಿ ಆಡಿದ ಎಲ್ಲ ಕ್ರೀಡಾಪಟುಗಳಿಗೂ ವಂದಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ನನಗೆ ಹಾಗೂ ಮತ್ತಿಬ್ಬರಿಗೂ ಸನ್ಮಾನಿಸಿದ್ದು ನಮಗೆ ತುಂಬ ಸಂತೋಷವಾಯಿತು. ಯಾಕೆಂದರೆ ಎಲೆಮರೆಯ ಕಾಯಿ ಅಂತಿದ್ದವರನ್ನು ಗುರುತಿಸಿ ನಮ್ಮ ಮಲ್ಪೆ ಫ್ರೆಂಡ್ಸ್ ಕ್ಲಬ್ಬು ಸನ್ಮಾನಿಸಿದ್ದು ನಮಗೆ ತುಂಬ ಹೃದಯದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಮಲ್ಪೆ ಫ್ರೆಂಡ್ಸ್ ಕ್ಲಬ್ ಎಲ್ಲ ಆಯೋಜಕರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಈಶ್ವರ್ ಮಲ್ಪೆ ಅವರಿಗೆ. ಈಶ್ವರ್ ಮಲ್ಪೆ ಅಂತ ಹೇಳಿದರೆ ಎಲ್ಲರಿಗೂ ಅವರು ಆಪತ್ರಕ್ಷಕರು, ಅವರು ಜೀವರಕ್ಷಕರು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಆದರೆ ಅವರ ಕೆಲಸದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ನಾನು ಅವರೊಟ್ಟಿಗೆ ಹೋಗಿರೋದ್ರಿಂದ ಒಂದು ಎರಡು ಘಟನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಒಂದು ಎರಡು ತಿಂಗಳ ಹಿಂಭಾಗದಲ್ಲಿ ಉಡುಪಿಯ ಈಶ್ವರ್ ಮಲ್ಪೆ ಅವರು ಸುಮಾರು ಬೆಳಿಗ್ಗೆ 7 ಗಂಟೆ ಹೊತ್ತಿಗೆ ನನಗೆ ಕಾಲ್ ಮಾಡ್ತಾರೆ. ಗುರುವಾಯನ ಕೆರೆಯಲ್ಲಿ ನಿನ್ನೆ ರಾತ್ರಿ ಒಂದು ಒಬ್ಬ ಹುಡುಗ ಸುಸೈಡ್ ಮಾಡಿಕೊಂಡಿದ್ದಾನೆ ಅಂತ ಫೋನ್ ಬಂದಿದೆ, ಅಲ್ಲಿಗೆ ಹೋಗಬೇಕು ಅಂತ. 8 ಗಂಟೆಗೆ ನಾವು ಹೊರಡ್ತೇವೆ ಆಂಬ್ಯುಲೆನ್ಸ್ ಅವರು TTಯಲ್ಲಿ ಇಬ್ರು ಹೊರಡ್ತೇವೆ. ಸುಮಾರು 11 ಗಂಟೆಗೆ ಏನೋ ಅಲ್ಲಿ ತಲುಪ್ತೇವೆ. ಗುರುವಾಯನ ಕೆರೆಯಲ್ಲಿ ದೊಡ್ಡ ಕೆರೆ ಇದೆ, ರೋಡ್ ಸೈಡ್ ಅಲ್ಲಿ ಎಲ್ಲರೂ ಧರ್ಮಸ್ಥಳ ಕಡೆ ಹೋಗುವಾಗ ನೋಡ್ಬೋದು. ಆ ಗುರುವಾಯನ ಕೆರೆಗೆ ಒಂದು ಸುತ್ತು ಹಾಕಿಯೇ ಧರ್ಮಸ್ಥಳ ಕಡೆ ಹೋಗೋದು. ಆ ಕೆರೆಯಲ್ಲಿ ಫೈರ್ ಸರ್ವಿಸ್ನವರು, ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕದ ಈಜುಪಟುಗಳು ಮತ್ತು ಚಿಕ್ಕಮಗಳೂರು ಪರಿಸರದ ಒಬ್ಬರು ಈಜುಪಟುಗಳು ಬಂದು ಹುಡುಕಾಟ ನಡೆಸ್ತಾ ಇರ್ತಾರೆ. ಆ ಬಳಿಕ ಈಶ್ವರ್ ಮಲ್ಪೆ ಅವರು ಹೋಗಿ ಸ್ಕೂಬಾ ಹಾಕೊಂಡು ಸುಮಾರು 3 ಗಂಟೆಗಳ ಕಾಲ ಆ ದೊಡ್ಡ ಕೆರೆಯಲ್ಲಿ ಮೃತದೇಹವನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಯ ಪಕ್ಷ ಸಿಕ್ಕಿರೋದಿಲ್ಲ. ಇನ್ನೇನು ಈಶ್ವರ್ ಮಲ್ಪೆ ಅವರು ಮೇಲಕ್ಕೆ ಬರ್ತಾರೆ ಅಂತ ಹೇಳುವಾಗ ಮೇಲೆ ಬಂದವರು ನನಗೇನು ಮನಸ್ಥಿತಿ ಒಪ್ತಾ ಇಲ್ಲ, ಇನ್ನೊಮ್ಮೆ ಇಳಿತೇನೆ ಅಂತ ಹೇಳಿ ಸ್ಕೂಬಾವನ್ನು ಬಿಟ್ಟು ಹೀಗೆ ನೀರಿಗೆ ಇಳಿತಾರೆ. ನೀರಿಗೆ ಇಳಿದಾಗ ನೇರವಾಗಿ ಅವರಿಗೆ ಸಿಕ್ಕಿರೋದು ಮೃತದೇಹ ಅಲ್ಲ, ಒಂದು ಚಿಕ್ಕ ಮೊಬೈಲ್. ನೀರಿನ ಅಡಿಭಾಗದಿಂದ ಮೇಲೆ ತರ್ತಾರೆ. ಆ ಮೊಬೈಲ್ ಸಿಕ್ಕಿದ ಬಳಿಕ ಅವರು ಮತ್ತೆ ಹೇಳ್ತಾರೆ ನಾನು ಮೃತದೇಹವನ್ನು ತೆಗೆದೇ ಹೋಗೋದು ಅಂತ ಹೇಳಿ. ಆ ಬಳಿಕ ಮೊಬೈಲ್ ಸಿಕ್ಕಿದ 3 ನಿಮಿಷದಲ್ಲೇ ಮೃತದೇಹವನ್ನು ಮೇಲೆತ್ತಿದ್ದಾರೆ. ಅದು ಅವರ ಕೆಲಸ. ಮತ್ತೊಂದು ಕಡೆ ಮಧ್ಯಾಹ್ನ 1 ಗಂಟೆಗೆ ಇಲ್ಲಿಂದ ಹೊರಟು 2:45ಕ್ಕೆ ಕಳಸ ರೀಚ್ ಆಗ್ತೇವೆ. ಕಳಸದಲ್ಲಿ ಹರಿದು ಹೋಗುವ ನೀರು, ರಭಸದಿಂದ ಬರ್ತಾ ಇರುವಂತಹ ನೀರು, ಮಧ್ಯದಲ್ಲಿ ಬಂಡೆಗಳಿದೆ. ಅದು ನಾವು ಸ್ವಲ್ಪ ಕಾಲಿಟ್ಟರೂ ಕೂಡ ನೀರಿನ ಸೆಳೆತಕ್ಕೆ ನಾವೇ ಅಡ್ಡ ಬೀಳುವಂತ ಪರಿಸ್ಥಿತಿ. ಅದರಲ್ಲಿ ಸ್ಕೂಬಾ ಹಾಕೊಂಡು ಅವರು ಇಳಿತಾರೆ ನೀರಿನಲ್ಲಿ. ಅದಕ್ಕಿಂತ ಮುಂಚೆ ಎಷ್ಟೋ ಜನ ಹುಡುಕಾಡಿ ಆಗಿದೆ. ಮನೆಯವರು ಶಿವಮೊಗ್ಗದಿಂದ ಅಲ್ಲಿಗೆ ರೀಚ್ ಆಗೋದಕ್ಕಿಂತ ಮುಂಚೆ ಇವರು ಅಲ್ಲಿ ಹೋಗಿದ್ದಾರೆ, ಎಲ್ಲ ಹುಡುಕ್ತಾ ಇದ್ದಾರೆ. ಈಶ್ವರ್ ಮಲ್ಪೆ ಅವರು ಬಂದ ತಕ್ಷಣ ಸ್ಕೂಬಾ ರೆಡಿ ಆಗುತ್ತೆ, ಸಿಕ್ಕಿಸ್ತಾರೆ, ನೀರಿಗೆ ಇಳಿತಾರೆ. ಅದು ತುಂಬಾ ದೂರದಿಂದ ಹೋಗಿ ಇಳಿಬೇಕಾಗ್ತದೆ. ನೀರಿನ ಸೆಳೆತ ಇರೋದ್ರಿಂದ ಖಾಲಿ ನೀರಲ್ಲಿ ಅದು ತೆಗಿಬಹುದು. ಬಂಡೆಯ ಒಳಗೆ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಮೃತದೇಹವನ್ನು ನನ್ನ ಕಣ್ಣೆದುರಲ್ಲಿ 7 ನಿಮಿಷದಲ್ಲಿ ಎತ್ತಿರುವಂತಹ ಓರ್ವ ಯಶಸ್ವಿ ಸಮಾಜ ಸೇವಕ, ಜೀವ ರಕ್ಷಕ ಆಪತ್ಕಾಲದ ಬಂತು. ಆ ಗೊಬ್ಬೆ ಇಡೀ ಸಾಮಾಜಿಕ ಜಾಲತಾಣದಲ್ಲಿ
ಆಡಿಯೋ ಕೂಡ ವೈರಲ್ ಆಗಿದೆ ಅಲ್ಲಿ ಒಂದು ಕಡೆಯಲ್ಲಿ ಅವರ ಮನೆಯವರು ಗೊಬ್ಬೆ ಹೊಡೆಯುವಂತ ಒಂದು ದೃಶ್ಯ ಸಾರ್ವಜನಿಕರು ಸುಮಾರು 400 500 ಮಂದಿ ಸಾರ್ವಜನಿಕರು ಸೇರಿ ಆ ದೃಶ್ಯವನ್ನು ನೋಡುವಂತ ಸಂದರ್ಭ ನನಗೂ ಒಂದು ಖುಷಿ ನಮ್ಮ ಊರಿನ ಹೆಸರನ್ನ ರಾಜ್ಯದಲ್ಲಿ ಗುರುತಿಸುವಂತೆ ಮಾಡಿದ ಏಕೈಕ ವ್ಯಕ್ತಿ ಸಮಾಜ ಸೇವೆಯಲ್ಲಿ ಈಶ್ವರ ಮಲ್ಪೆ ಎಂಬುದಾಗಿ ನನಗೂ ಕೂಡ ಹೆಮ್ಮೆ ಇದೆ ಅವರು ರಾತ್ರಿ ಎಷ್ಟೇ ಹೊತ್ತಿಗೆ ಕಾಲ್ ಮಾಡಿದ್ರೆ ನಾನು ಮನೆಯಿಂದ ಹೊರಗೆ ಬರ್ತೇನೆ ಅದೊಂದು ನನಗೆ ಖುಷಿಯ ವಿಚಾರ ನಮಗೆ ಬೇರೆನು ಸಮಾಜ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅವರು ಒಂದು ಸಮಾಜ ಸೇವೆಯಲ್ಲಿ ಕೈ ಜೋಡಿಸ್ತಾನೆ ಅನ್ನುವಂತ ಒಂದು ತೃಪ್ತಿ ನನಗಿದೆ ಈ ವಿಚಾರವನ್ನ ತಮಗೂ ಕೂಡ ತಿಳಿಬೇಕು ಅನ್ನುವಂತ ಒಂದು ಅವರ ಸೇವೆ ನಿಮಗೂ ನಾಳೆ ದಿನ ಬೇಕಾಗಿರಬಹುದು ನಿಮ್ಮ ಆಸುಪಾಸಿನ ಪರಿಸರಕ್ಕೆ ನಿಮ್ಮ ನೆರೆಹೊರೆಗೆ ಆಂಬುಲೆನ್ಸ್ ಕೂಡ ರಾತ್ರಿ ಹಗಲೆನ್ನದೆ ಅವರು ಸೇವೆಯನ್ನು ನೀಡ್ತಾ ಇದ್ದಾರೆ ಧನ್ಯವಾದಗಳು ಕೃತಜ್ಞತೆಗಳು ಕೂಡ ಈಶ್ವರ ಮಲ್ಪೆ ಅವರಿಗೆ ತಿಳಿಸಿಕೊಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮ